ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಈ ಹಿಂದೆ ನಾವು ಯಾವ ಏಳು ವಿಷಯವನ್ನ ಯಾರಲ್ಲಿಯೂ ಹೇಳಬಾರದು ಅನ್ನೋ ಬಗ್ಗೆ ಮೂರು ವಿಷಯಗಳ ಬಗ್ಗೆ ಹೇಳಿದ್ದೆವು ಇದೀಗ ಅದರ ಮುಂದುವರೆದ ಭಾಗವಾಗಿ ಇನ್ನುಳಿದ ನಾಲ್ಕು ವಿಷಯಗಳ ಬಗ್ಗೆ ಹೇಳಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾಲ್ಕನೆಯ ಮಾತು ನೀವು ನಿಮ್ಮ ಬಳಿ ಯಾವ ಕಾಸ್ಟ್ಲಿ ವಸ್ತುಗಳಿದೆ ನೀವು ಯಾವುದರ ಮಾಲೀಕರಿದ್ದೀರಿ ಅನ್ನೋ ಬಗ್ಗೆ ಯಾರಲ್ಲಿಯೂ ಹೇಳಬೇಡಿ ನೀವು ಒಂದು ಅಂಗಡಿ ಮಾಲೀಕರೋ ಅಥವಾ ಕಂಪನಿ ಮಾಲೀಕರೋ ಆಗಿರಬಹುದು ಆದರೆ ಯಾರಾದರೂ ಸಿಕ್ಕಾಗ ಅದರ ಬಗ್ಗೆ ನೀವು ಕೊಚ್ಚಿಕೊಳ್ಳಬೇಡಿ ಅಲ್ಲದೆ ನನ್ನ ಬಳಿ ಬಂಗಲೆ ಕಾರು ಚಿನ್ನಾಭರಣವಿದೆ ಎಂದು ಯಾರಲ್ಲಿಯೂ ಹೇಳಿಕೊಳ್ಳಬೇಡಿ ಯಾಕಂದರೆ ಕೊಚ್ಚಿಕೊಳ್ಳೋಕೆ ನಿಮಗೆ ಸಖತ್ ಖುಷಿಯಾಗಬಹುದು ಆದರೆ ಆ ಮಾತುಗಳು ಎದುರಿಗಿರುವವರ ಅಹಂಗೆ ಧಕ್ಕೆ ಉಂಟು ಮಾಡುತ್ತದೆ ಅವರು ನಿಮ್ಮೆದುರಿಗೆ ಏನೂ ಹೇಳದಿರಬಹುದು ಆದರೆ ನಿಮ್ಮನ್ನು ದ್ವೇಷಿಸಲು ಶುರು ಮಾಡಬಹುದು ಹಾಗಾಗಿ ನಿಮ್ಮ ಬಳಿ ಏನಿದೆಯೋ ಅದನ್ನು ನೀವೇ ಅನುಭವಿಸಿ ಹೊರತು ಬೇರೆಯವರ ಬಳಿ ಕೊಚ್ಚಿಕೊಳ್ಳಬೇಡಿ ಐದನೆಯ ಮಾತು ನೀವು ಯಾರಿಗಾದರೂ ಸಹಾಯ ಮಾಡಿದ್ದರೆ ದಾನ ಧರ್ಮ ಮಾಡಿದ್ದರೆ ಅದನ್ನು ಯಾರ ಬಳಿಯೂ ಹೇಳಬೇಡಿ ಯಾಕಂದ್ರೆ ಈ ಸಮಾಜದಲ್ಲಿ ಹಲವರಿಗೆ ಸಹಾಯದ ಅವಶ್ಯಕತೆ ಇರುತ್ತದೆ ಹಾಗಾಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವ ಮನಸ್ಸು ನಿಮ್ಮದಾಗಿರಲಿ ಆದರೆ ನೀವು ಜಗತ್ತಿಗೆ ನೀವೆಷ್ಟು ಶ್ರೀಮಂತರು ಅಂತ ತೋರಿಸಲು ಸಹಾಯ ಮಾಡುತ್ತಿದ್ದಲ್ಲಿ ಅಂಥ ಸಹಾಯ ಮಾಡಿ ಯಾವುದೇ ಪ್ರಯೋಜನವಿಲ್ಲ ಆರನೆಯ ಮಾತು ನೀವು ಏನಾದರೂ ಸಾಧನೆ ಮಾಡಿದರೆ ಆ ಸಾಧನೆಯ ಹಿಂದೆ ನೀವೆಷ್ಟು ಕಷ್ಟಪಟ್ಟಿದ್ದೀರಿ ಎಂದು ಯಾರಲ್ಲಿಯೂ ಹೇಳಬೇಡಿ ಯಾಕಂದರೆ ಕೆಲವರು ನಿಮ್ಮ ಸಾಧನೆ ಕಂಡು ಖುಷಿ ಪಟ್ಟಿರ್ತಾರೆ ನಿಮ್ಮ ಬಗ್ಗೆ ಗೌರವ ಹೆಚ್ಚಿರುತ್ತೆ ಆದರೆ ನೀವು ಕಷ್ಟಪಟ್ಟ ಸ್ಟೋರಿಯನ್ನು ಪದೇ ಪದೇ ಹೇಳುತ್ತಿದ್ರೆ ಆ ಗೌರವ ಪ್ರೀತಿ ಖುಷಿ ಎಲ್ಲವೂ ಕಡಿಮೆಯಾಗುತ್ತೆ ಏಳನೆಯ ಮತ್ತು ಕೊನೆಯ ಮಾತು ನೀವು ನಿಮಗೆ ಬರುವ ಆದಾಯದ ಬಗ್ಗೆ ಯಾವತ್ತೂ ಯಾರಿಗೂ ಹೇಳಬಾರದು ನಿಮ್ಮ ಸ್ಯಾಲರಿ ಎಷ್ಟು ಅಥವಾ ನಿಮ್ಮ ವ್ಯಾಪಾರದಲ್ಲಿ ನಿಮಗೆಷ್ಟು ಲಾಭ ಬರುತ್ತದೆ ಅಂತ ಯಾರಲ್ಲಿಯೂ ಹೇಳಬಾರದು ಹಾಗೆ ಹೇಳಿದ್ದಲ್ಲಿ ಜನ ನಿಮ್ಮ ಜೀವನದ ಬಗ್ಗೆ ಅಂದಾಜು ಮಾಡುವುದನ್ನು ಪ್ರಾರಂಭಿಸುತ್ತಾರೆ ನಿಮ್ಮ ಬಳಿ ಸಾಲ ಕೇಳುವವರ ಸಂಖ್ಯೆಯು ಹೆಚ್ಚಾಗಬಹುದು ಹಾಗಾಗಿ ಯಾರಲ್ಲಿಯೂ ನಿಮ್ಮ ಆದಾಯದ ಬಗ್ಗೆ ಹೇಳಬೇಡಿ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ बेग सब्सक्राइबी धन्यवाद